ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಹಾಗೆ ನಾನು ಇವತ್ತು ಡೈಲಿ ವ್ಲಾಗ್ ಕೂಡ ಮಾಡ್ತಾಯಿದ್ದೀನಿ. ಇವಾಗ ನಾನು ಈವ್ನಿಂಗ್ ಶುರು ಮಾಡಿದ್ದೀನಿ. ಸುಮಾರೊಂದು 4 o'clock ಆಗಿದೆ. ನಾನೀಗ ವ್ಲಾಗ್ ಶುರು ಮಾಡಿದ್ದೀನಿ. ಹಾಗೆ ನನ್ನ ಚಾನಲ್ಗೆ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಸಪೋರ್ಟ್ ಮಾಡಿ. ಇವಾಗ ಈವ್ನಿಂಗ್ ಶುರು ಮಾಡಿದ್ದೀನಿ. ನಾನು ಬೆಳಗ್ಗೆ ಪೂಜೆ ಮಾಡಲಿಲ್ಲ. ಮಂಡೆ ವ್ಲಾಗಿದ್ದು. ಇವಾಗ ಪೂಜೆ ಎಲ್ಲ ಮಾಡಬೇಕು, ಸಾಯಂಕಾಲ ಆಗಿದೆ. ನನ್ನ ಮಗಳು ಕೂಡ ಮಲಗಿದ್ದಾಳೆ ಇಲ್ಲಿ, ಒಂದು ಸ್ವಲ್ಪ ಹೊತ್ತು ನೋಡ್ಬೋದು ನೀವು. ಈಗ ಬನ್ನಿ, ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಬರೋಣ. ಫ್ರೆಂಡ್ಸ್ ನೋಡ್ಬೋದು ನೀವು, ಪೂಜೆ ಎಲ್ಲ ಮಾಡಿ ಆಯಿತು. ಹಾಗೆ ಸಾಯಂಕಾಲ ಆಗಿತ್ತಲ್ವಾ, ಲೈನ ಕೂಡ ಇದ್ದಿದ್ದು. ಅವಳು ಮೇಲುಗಡೆ ಕರ್ಕೊಂಡು ಸ್ವಲ್ಪ ಆಟ ಆಡ್ಕೋತಿದ್ದೀನಿ. ನಮ್ಮ ರಿಲೇಟಿವ್ಸ್ ಹುಡುಗಿ ಬಂದಿದ್ದಳು, ಅವ್ರ ಜೊತೆ ಆಡ್ತಿದ್ದಾಳೆ. ಹಾಗೆ ಒಂದು ಕ್ವಿಕ್ ರೆಸಿಪಿ ಕೂಡ ತೋರಿಸ್ತೀನಿ, ಲೆಮನ್ ರೈಸ್ ಹೇಗೆ ಮಾಡೋದು ಅಂತ. ಇಲ್ಲಿ ನಾನಿಲ್ಲಿ 2 ನಿಂಬೆಹಣ್ಣು ತೊಗೊಂಡಿದ್ದೀನಿ, ಹಾಗೆ ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಹಾಗೆ ಕಡಲೆಕಾಳು, ಕಡಲೆ ಬೀಜ, ಹಾಗೆ ಸ್ವಲ್ಪ ಉದ್ದಿನಕಾಳು, ಜೀರಿಗೆ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು. ತುಂಬ ಸಿಂಪಲಾಗಿ ನೋಡ್ಕೊಬೋದು ಲೆಮನ್ ರೈಸು. ಇವಾಗ ಇದನ್ನ ಹಾಕಿ ಚೆನ್ನಾಗಿ ನಾನು ಫ್ರೈ ಮಾಡ್ಕೋತೀನಿ. ಇವಾಗ ಕರಿಬೇವು, ಸಾಸಿವೆ ಕೂಡ ಹಾಕಿದ್ದೀನಿ, ನೋಡ್ಬೋದು ನೀವು. ಇದನ್ನು ಚೆನ್ನಾಗಿ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಮಾಡ್ಕೊಳ್ಳೋಣ. ಗರಿ ಗರಿ ಆಗಿರಬೇಕು ಕಡಲೆ ಬೀಜ ಎಲ್ಲ. ಇವಾಗ ಈರುಳ್ಳಿ ಕೂಡ ನಾನು ಸೇರಿಸ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಅರಿಶಿನ ಹಾಕ್ಕೋತೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ನೀವು ಕಡಲೆ ಬೀಜನ ಇವಾಗ ನಾವು ಮಾಡಿದ ತಕ್ಷಣ ತಿಂತೀವಿ ಅಂತಂದರೆ ಹೀಗೆ ಬಿಡಿ, ಇಲ್ಲ ತಿನ್ನಲ್ಲ ನಾವು ಅಂತ ಅಂದರೆ ಕಡಲೆ ಬೀಜ ಸಪ್ರೇಟ್ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ ಇದನ್ನು ಬೇಯಕ್ಕೆ ಬಿಡೋಣ. ಹಾಗೆ ಸ್ವಲ್ಪ ಬೆಂದಿದೆ. ಇವಾಗ ನಾನು ಲೆಮೆನ್ ನಿಂಬೆಹಣ್ಣು ಎಲ್ಲ ಕೊಯ್ದು ತೆಗ್ದಿಟ್ಕೊಂಡಿದ್ದೆ, ರಸ ಎಲ್ಲ ತೆಗ್ದಿಟ್ಕೊಂಡಿದ್ದೆ ನಿಂಬೆ ರಸನ. ಇವಾಗ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಈಗ ಹಂಗೆ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ. ನಾನು ತುಂಬ ಸಿಂಪಲ್ ನೋಡಿ, ಇಷ್ಟು ಕ್ವಿಕ್ಕಾಗಿ ಮಾಡ್ಬೋದಲ್ಲ ಫ್ರೆಂಡ್. ತುಂಬ ಚೆನ್ನಾಗಿರುತ್ತೆ. ಈ ಥರ ಒಮ್ಮೆ ಟ್ರೈ ಮಾಡಿ. ಇವಾಗ ಚಿತ್ರಾನ್ನದ ಗೊಜ್ಜು, ಲೆಮನ್ ರೈಸ್ ಗೊಜ್ಜು ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ಅನ್ನ ಕೂಡ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಕಿ ಗೊಜ್ಜಿಗೆ ಅನ್ನ ಹಾಕ್ಬಿಟ್ಟು ಕಲಿಸ್ಕೊಳ್ಳೋಣ. ನೋಡ್ಬೋದು ಇಲ್ಲಿ ನಾನು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಗೊಜ್ಜು ತೆಗ್ದಿಟ್ಕೊಂಡು, ಎಷ್ಟು ಬೇಕೋ ಅಷ್ಟು ನಾನು ಇಲ್ಲಿ ಕಲಿಸಿಟ್ಕೊಂಡಿದ್ದೀನಿ. ತೆಗ್ದಿಟ್ಕೊಂಡ್ರೆ ನಾವು ಯಾವಾಗ ಬೇಕಾದ್ರೂ ರೈಸ್ಗೆ ಹಾಕ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಪ್ಲೇಟಿಗೆ. ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿ, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.